ಕಾರಣದಿಂದ ನಿಮ್ಮೆಲ್ಲರಿಗೂ ನಾನು ತಿಳಿಸೋದೇನಂತೇಳಿ ಹೇಳಿದ್ರೆ, ಯಾರೂ ಊಹೆ ಮಾಡಿರೋದಿಲ್ಲ, ಅದರಲ್ಲೂ ಕೂಡ ಮಾಧ್ಯಮ ಮಿತ್ರರಿಗೆ ಆಶ್ಚರ್ಯ ಬರೋ ರೀತಿಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಬರುತ್ತೆ. ಆ ಫಲಿತಾಂಶಕ್ಕೆ ನನ್ನ ಕಾರ್ಯಕರ್ತ ಬಂಧುಗಳು ಕಳೆದ 5 ವರ್ಷದಿಂದ ಬೇರೆ ಪಕ್ಷದ ಕಾರ್ಯಕರ್ತರಾದರೂ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡ್ತಾರೆ, ಚುನಾವಣೆ ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತ ಬಂಧುಗಳು ಏನಿದ್ದಾರೆ, ಅವರು ಅದನ್ನು ತಪಸ್ಸಿನ ರೀತಿಯಲ್ಲಿ ಮಾಡಿ ಈ ಒಂದು ಜನಸಂಪರ್ಕವನ್ನು ಮತ್ತು ಜನಬೆಂಬಲವನ್ನು ಪಡೆದು ಅವರ ಪುಣ್ಯವನ್ನು ಈ ಚುನಾವಣೆಯಲ್ಲಿ ನನಗೆ ವರ್ಗಾಯಿಸಿ ನನ್ನನ್ನು ಭಾಳ ಕಂಫರ್ಟಬಲ್ ಆಗಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಯಾರ್ಯಾರ ವಿರುದ್ಧ? ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಮಂತ್ರಿ, MP, MLC, 4 ಬಾರಿ ಶಾಸಕರಾಗಿದ್ದಂಥವ್ರ ಮಗ ಅಭ್ಯರ್ಥಿ, ಅವರ ಚಿಕ್ಕಪ್ಪ ಮುನ್ಸಿಪಾಲ್ಟಿ ಅಧ್ಯಕ್ಷರು, ಇಡೀ ಜನತಾದಳದ ಜಿಲ್ಲೆಯ ನಾಯಕರುಗಳೆಲ್ಲರೂ ಬಂದು ಚುನಾವಣೆ ಎಲ್ಲಿ ಮಾಡಿದ್ರು ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು 2 ಟೀಮು 3 ಟೀಮು ಇತ್ತು ಹಾಸನದಲ್ಲಿ JDS. ಆ ಟೀಮೆಲ್ಲ ಮರ್ಜ್ ಆಗಿ ಯೂನಿವರ್ಸಲ್ ಟೀಮ್ ಆಗಿ ಚುನಾವಣೆ ಮಾಡಿದ್ದಾರೆ. ಭಾಳ ಚುನಾವಣೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಯಾವುದೇ ರೀತಿಯ ಬೆಂಬಲ ಇಲ್ಲ, ಆರ್ಥಿಕ ಬೆಂಬಲ ಇಲ್ಲ, ನಮಗೆ ಅವ್ರ ದೇಣಿಗೆ ಕೊಡ್ತಿದ್ದಾರೆ, ಇವ್ರ ದೇಣಿಗೆ ಕೊಡ್ತಿದ್ದಾರೆ ಅಂತ. ಬಹುಶಃ ದೇಣಿಗೆ ತುಂಬ ಜಾಸ್ತಿಯಾಗಿ ಯಾರ ಬಗ್ಗೆ ಹೇಳ್ತಾ ಇದ್ರು, ಕಾಂಗ್ರೆಸ್ ನೋಟು JDSಗೆ ಓಟು ಅಂತೇಳಿ ಸ್ಲೋಗನ್ ಹಾಕೊಂಡು ಹೋಗ್ತಾ ಇದ್ರು. ಆದರೆ ಇದು ಉಲ್ಟಾ ಆಗದಂಗಿದೆ. ಜನತಾದಳದ ನೋಟು BJPಗೆ ಓಟು ಅನ್ನೋ ರೀತಿಯಲ್ಲಿ ಚುನಾವಣೆಯನ್ನು ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಕೂಡ ಅವರೆಲ್ಲ ಒಂದಾಗೂ ಕೂಡ ಎಲ್ಲರೂ ಬಂದು ಚುನಾವಣೆ ಮಾಡಿದ್ರು ಕೂಡ ರಿಸಲ್ಟ್ BJP ಪ್ರೀತಮ್ ಗೌಡನ ಪರ ಅನ್ನೋದು ನಿಶ್ಚಲ. ಹಾಗಾಗಿ ಬಹುಶಃ 2028ಕ್ಕೆ ಅವರು ಅಭ್ಯರ್ಥಿ ಹಾಕ್ತಾರೋ ಇಲ್ಲವೋ ಅನ್ನೋದು ನನ್ನ ಅನುಮಾನದಲ್ಲಿದೆ. ಯಾಕಂದರೆ ಇಷ್ಟೆಲ್ಲ ಒಟ್ಟಿಗೆ ಬಂದು ಇಷ್ಟೆಲ್ಲ ಅನುಕಂಪದ ಅಲೆಯನ್ನು ತೋರಿಸಿ ಅದೆಲ್ಲದರ ಮಧ್ಯೆ ಇಡೀ ಕುಟುಂಬ ಬಂದು ಪ್ರೀತಮ್ ಗೌಡನ ಮೇಲೆ ಚುನಾವಣೆ ಮಾಡಿದ್ಮೇಲೂ ಅವ್ರು ಚುನಾವಣೆಗೆ 10ಕ್ಕೂ ಬರಲಿಲ್ಲ ಅಂತೇಳಿ ಹೇಳಿದ್ರೆ 28ಕ್ಕೆ ಅಭ್ಯರ್ಥಿ ಹಾಕ್ತಾರೋ ಇಲ್ಲೋ ಅನ್ನೋದು ನೀವು ಅವ್ರ ಹತ್ರ ಕೇಳ್ಕೋಬೇಕಾಗಿರುತ್ತೆ. ಯಾಕಂದರೆ ನನಗೆ ವಿಶ್ವಾಸ ಇದೆ, ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಅವರು ಆಡಿದ ಮಾತುಗಳು, ಅವರು ಮಾಡಿದ ಕೆಲಸಗಳಿಗೆ ತಕ್ಕವಾದ ಉತ್ತರ ಕೊಟ್ಟಿದ್ದಾರೆ. ನಾನು ಭಾಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ನನ್ನ ಮೇಲೆ ಸವಾರಿ ಮಾಡೋಂಥ ಕೆಲಸವನ್ನು ಮಾಡಿದರು. ಆದರೆ ಮತದಾರರು ಮಾತ್ರ ಪ್ರೀತಮ್ ಗೌಡ ಮನೆ ಮಗ, ಯಾವುದೇ ಕಾರಣಕ್ಕೂ ಅವನನ್ನು ಬಿಟ್ಕೊಡ್ಬಾರ್ದು ಅಂತೇಳಿ ಹೇಳಿ ತೀರ್ಮಾನ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ತಾಯಿ ಹಾಸನಾಂಬೆಯ ಆಶೀರ್ವಾದ ಎಲ್ಲಿ ತನಕ ನನಗಿರುತ್ತೆ, ನನ್ನ ಕಾರ್ಯಕರ್ತರ ಬಂಧುಗಳ ಸಹಕಾರ ಎಲ್ಲಿ ತನಕ ಇರುತ್ತೆ. ಇಂಥ 10 ಚುನಾವಣೆಯನ್ನು ಇದು 10 ಪಟ್ಟು ಶ್ರಮ ಹಾಕಿ ಅವ್ರು ಚುನಾವಣೆ ಮಾಡಿದ್ರು ಕೂಡ 10ಕ್ಕೂ ಬರೋಕ್ಕಾಗಲಿಲ್ಲ. ಚುನಾವಣೆ ಫೈಟು, ಟೈಟು, ನೆಕ್ ಟು ನೆಕ್ಕು, ಅದೆಲ್ಲ ಪದಗಳು ಡಿಕ್ಷನರಿಯಲ್ಲಿ, ಪೊಲಿಟಿಕಲ್ ಡಿಕ್ಷನರಿಯಲ್ಲಿ ಇರ್ಬೋದು. ಆದರೆ ಹಾಸನ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳ್ತೀನಿ, ನಮ್ಮ ಚುನಾವಣೆಯನ್ನು ಅವ್ರು ಇನ್ನೂ 3-4 ಟೈಮು ರಿಹರ್ಸಲ್ ಮಾಡ್ಕೊಂಡು ಬಂದು ಆಮೇಲೆ ಚುನಾವಣೆ ಮಾಡೋಕ್ಕೆ ಬಂದರೆ ಒಳಿತು. ಅಷ್ಟರ ಮಟ್ಟಿಗೆ ನನ್ನ ಕಾರ್ಯಕರ್ತರು ಬಂಧುಗಳು ಗಟ್ಟಿಯಾದಂಥ ಚುನಾವಣೆಯನ್ನು ದಿಟ್ಟವಾಗಿ ಉತ್ತರ ಕೊಡೋದ್ರ ಮೂಲಕ ಅವರಿಗೆ ಮುಟ್ಟು ನೋಡ್ಕೊಳ್ಳೋ ಥರ ಚುನಾವಣೆಯನ್ನು ಮಾಡಿದ್ದಾರೆ. 13